ರಶ್ಮಿಕಾ ಮಂದಣ್ಣ ಅವರು ಇತ್ತೀಚೆಗೆ ಯೂಟ್ಯೂಬ್ ಚಾನೆಲ್ ಒಂದಕ್ಕೆ ಸಂದರ್ಶನ ನೀಡುತ್ತಾ ತಮ್ಮ ಜರ್ನಿ ಬಗ್ಗೆ ವಿವರಿಸಿದ್ರು ಮಾಡಲಾಗಿ ಬಣ್ಣದ ಬದುಕು ಆರಂಭಿಸಿದೆ ಪೇಪರ್ನಲ್ಲಿ ಫೋಟೋ ಬಂತು ಎಂಬ ಇತ್ಯಾದಿ ವಿಚಾರಗಳನ್ನ ಅವರು ಹೇಳಿಕೊಂಡಿದ್ದಾರೆ ಹೌದು ನಟಿ ರಶ್ಮಿಕಾ ಮಂದಣ್ಣ ಅವರು ದೇಶ ಮಟ್ಟದಲ್ಲಿ ಜನಪ್ರಿಯತೆಯನ್ನ ಪಡೆದಿದ್ದಾರೆ ಕಾಲಿವುಡ್ ಬಾಲಿವುಡ್ ಟಾಲಿವುಡ್ನಲ್ಲಿ ನಟಿಸುತ್ತಿದ್ದಾರೆ ಹಲವು ಸ್ಟಾರ್ಗಳ ಜೊತೆ ತೆರೆ ಹಂಚಿಕೊಂಡಿದ್ದಾರೆ ರಶ್ಮಿಕಾ ಖ್ಯಾತಿ ಸದ್ಯಕ್ಕಂತೂ ಕಡಿಮೆ ಆಗುವಂತದ್ದಲ್ಲ ರಶ್ಮಿಕಾ ಮಂದಣ್ಣ ಅವರಿಗೆ ಇಷ್ಟೊಂದು ಖ್ಯಾತಿ ಸಿಗಲು ಕಾರಣ ಆಗಿದ್ದು ಮಾತ್ರ ರಿಷಬ್ ಶೆಟ್ಟಿ ನಿರ್ದೇಶನದ ಕನ್ನಡದ ಕಿರಿಕ್ ಪಾರ್ಟಿ ಚಿತ್ರ ರಶ್ಮಿಕಾ ಇಷ್ಟು ಎತ್ತರಕ್ಕೆ ಬೆಳೆಯಲು ಈ ಚಿತ್ರ ಪ್ರಮುಖ ಪಾತ್ರ ವಹಿಸಿದೆ ಅಂತ ಹೇಳಿದ್ರು ತಪ್ಪಾಗಲ್ಲ ಕಿರಿಕ್ ಪಾರ್ಟಿ ಬಳಿಕ ಹಲವು ಆಫರ್ಗಳು ಅವರನ್ನ ಹುಡುಕಿ ಬಂದಿದ್ದವು ಅದು ರಶ್ಮಿಕಾಗೂ ತಿಳಿದಿದೆ ಆದ್ರೆ ರಶ್ಮಿಕಾ ಕೆಲವೊಮ್ಮೆ ಇದನ್ನ ಮರೆತು ಬಿಡ್ತಾರೆ ಈಗಲೂ ಅದೇ ರೀತಿ ಮಾಡಿದ್ದಾರೆ ಇದಕ್ಕೆ ರಿಷಬ್ ಶೆಟ್ಟಿ ತಿರುಗೇಟು ನೀಡಿದ್ದಾರೆ ಹೌದು ರಶ್ಮಿಕಾ ಮಂದಣ್ಣ ಸದ್ಯ ಯೂಟ್ಯೂಬ್ ಚಾನೆಲ್ ನ ಒಂದಕ್ಕೆ ಮಾತನಾಡುತ್ತಾ ತಮ್ಮ ಸಿನಿ ಜರ್ನಿಯ ಬಗ್ಗೆ ವಿವರಿಸಿದ್ರು ಮಾಡಲ್ ಆಗಿ ಬಣ್ಣದ ಬದುಕು ಆರಂಭಿಸಿದೆ ಪೇಪರ್ನಲ್ಲಿ ಫೋಟೋ ಬಂತು ಎಂಬ ಇತ್ಯಾದಿ ವಿಚಾರಗಳನ್ನ ಅವರು ಹೇಳಿಕೊಂಡಿದ್ದಾರೆ ಆ ಬಳಿಕ ಮೊದಲ ಸಿನಿಮಾ ಆಫರ್ ಬಂತು ಎನ್ನುವಾಗ ಅವರು ನಿರ್ಮಾಣ ಸಂಸ್ಥೆಯ ಹೆಸರನ್ನ ಎಲ್ಲಿಯೂ ಉಲ್ಲೇಖ ಮಾಡಿಲ್ಲ ಬದಲಿಗೆ ಕೈಗಳಿಂದ ಕೋಟ್ ರೀತಿಯಲ್ಲಿ ಸನ್ನೆಯನ್ನ ಮಾಡಿ ತೋರಿಸಿದ್ದಾರೆ ಈ ವಿಡಿಯೋಗೆ ಅನೇಕರು ಅಸಮಾಧಾನ ಹೊರಹಾಕಿದ್ದಾರೆ ರಶ್ಮಿಕಾ ಮಂದಣ್ಣ ಅವರು ಈ ರೀತಿ ನಡೆದುಕೊಂಡಿದ್ದು ಅನೇಕರಿಗೆ ಇಷ್ಟವಾಗಿಲ್ಲ ಏನು ಈ ವಿಡಿಯೋನ ರಿಷಬ್ ಅವರು ಕೂಡ ಗಮನಿಸಿದಂತಿದೆ ಮತ್ತೊಂದು ಸಂದರ್ಶನದಲ್ಲಿ ರಿಷಬ್ ಇದಕ್ಕೆ ತಿರುಗೇಟು ನೀಡಿದ್ದಾರೆ ರಶ್ಮಿಕಾ ಸಮಂತ ಕೀರ್ತಿ ಸುರೇಶ್ ಸಾಯಿ ಪಲ್ಲವಿ ಇವರೆಲ್ಲರೂ ಒಳ್ಳೆಯ ಕಲಾವಿದರು ಇವರಲ್ಲಿ ಯಾರ ಜೊತೆ ಕೆಲಸ ಮಾಡಲು ಇಷ್ಟಪಡ್ತೀರಿ ಅಂತ ಸಂದರ್ಶಕರು ರಿಷಬ್ ಅವರಿಗೆ ಪ್ರಶ್ನೆಯನ್ನ ಮಾಡಿದರು ಇದಕ್ಕೆ ಅವರು ಸದ್ಯ ಉತ್ತರಿಸಿದ್ದಾರೆ ನಾನು ಕತೆ ಹಾಗೂ ಸ್ಕ್ರಿಪ್ಟ್ ಮುಗಿದ ಬಳಿಕ ಯಾವ ಕಲಾವಿದರನ್ನ ಆಯ್ಕೆ ಮಾಡಿಕೊಳ್ಳಬೇಕು ಎಂಬುದನ್ನ ಯೋಚಿಸ್ತೇನೆ ಹೊಸಬರ ಜೊತೆ ಕೆಲಸ ಮಾಡಲು ನಾನು ಇಷ್ಟಪಡ್ತೇನೆ ನೀವು ನೀಡಿದ ನಲ್ಲಿ ಈ ರೀತಿ ಸ್ಟೈಲ್ ನ ಅಂದ್ರೆ ಕೋಟ್ ರೀತಿಯಲ್ಲಿ ಸನ್ನೆ ಮಾಡುವ ನಟಿಯರು ನನಗೆ ಇಷ್ಟ ಆಗೋದಿಲ್ಲ ಸಾಯಿ ಪಲ್ಲವಿ ಸಮಂತ ನನಗೆ ಇಷ್ಟ ಎಂದಿದ್ದಾರೆ ರಿಷಬ್ ಅವರು ಸದ್ಯ ಈ ವಿಡಿಯೋ ಸಾಕಷ್ಟು ವೈರಲ್ ಆಗ್ತಿದೆ ಸ್ನೇಹಿತರೆ ಮತ್ತಷ್ಟು ಸ್ಯಾಂಡಲ್ವುಡ್ನ ಅಪ್ಡೇಟ್ಸ್ ತಪ್ಪದೇ ಈ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ